ಕೇವಲ ಎರಡೇ ಬಗೆಯ ಇದ್ದರೂ ಒಂದು ಸ್ಪೆಷಲ್ ಮೀಲ್ ಕಾಂಬೋ ಕೇವಲ ಮೂವತ್ತು ನಿಮಿಷಗಳಲ್ಲಿ ನಾವು ಮಾಡಿ ಮುಗಿಸ್ಬೋದು ಗೆಸ್ಟ್ ಬಂದಾಗನೂ ಬಡಿಸ್ಬೋದು ಒಂದು ಸ್ಪೆಷಲ್ ಸಂಡೇ ಮೀಲ್ ಹಾಕಿ ಕೂಡ ಮಾಡ್ಬೋದು ಬನ್ನಿ ಹೇಗೆ ಮಾಡೋದಂತ ನೋಡೋಣ ನಮಸ್ಕಾರ ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡಿಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಅನ್ನ ಮಾಡೋಣ ಮೊದಲು ಮೂರು ದೊಡ್ಡ ಚಮಚ ತುಪ್ಪನ ಒಂದು ಪಾತ್ರೆಯಲ್ಲಿ ಬಿಸಿ ಮಾಡಿ ಮೂರಿಂದ ನಾಲ್ಕು ಲವಂಗ ಒಂದು ಇಂಚು ಗಾತ್ರದ ಚಕ್ಕೆ ಹಾಕಿದ್ದೇನೆ ಹಾಗೆಯೇ ಎರಡು ಪಲಾವ್ ಎಲೆ ಕೂಡ ಹಾಕ್ಕೊಳ್ತಾ ಇದ್ದೇನೆ ಒಂದು ಚಮಚ ಜೀರಿಗೆ ಇವಿಷ್ಟನ್ನ ಮೊದಲು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಬೇಕು ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿಯೂ ಮಾಡ್ಬೋದು ಅಥವಾ ಬರೇ ತುಪ್ಪದಲ್ಲಿಯೂ ಮಾಡ್ಬೋದು ಬರೇ ಎಣ್ಣೆಯಲ್ಲಿಯೂ ಮಾಡ್ಬೋದು ಎರಡು ಹಸಿಮೆಣಸಿನಕಾಯಿನ ಉದ್ದಕ್ಕೆ ಸೀಳಿ ಹಾಕಿದ್ದೇನೆ ತುಪ್ಪ ಇದ್ದರೆ ಫ್ಲೇವರ್ ಚೆನ್ನಾಗಿರ್ತದೆ ನಾನು ಈರುಳ್ಳಿ ತುಪ್ಪದ ಫ್ಲೇವರ್ ಇರುವ ಅನ್ನ ಮಾಡ್ತಾ ಇದ್ದೇನೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೊಳ್ಬೇಕು ಎರಡು ದೊಡ್ಡ ಈರುಳ್ಳಿಯನ್ನು ಉದ್ದಕ್ಕೆ ತೆಳ್ಳಗೆ ಹೆಚ್ಚಿ ಹಾಕಿದ್ದೇನೆ ಮೊದಲು ಒಂದೆರಡು ನಿಮಿಷ ಹುರ್ಕೊಂಡು ನಂತರ ಅದನ್ನು ಮೆತ್ತಗಾಗೋ ಥರ ಬೇಯಿಸ್ಕೊಳ್ಬೇಕು ಸಣ್ಣ ಉರಿಯಲ್ಲಿ ಮುಚ್ಚಳ ಮುಚ್ಚಿ ಬೇಯಿಸಿದ ಕೂಡಲೇ ಅದು ಮೆತ್ತಗಾಗ್ತದೆ ಮೂರು ನಿಮಿಷ ಹಾಗೆ ಬೇಯಿಸ್ಕೊಂಡು ನಂತರ ಬಿಸಿ ನೀ ಲೋಟ ಹಾಕಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈಗಲೇ ಉಪ್ಪು ಹಾಕ್ಕೊಂಡು ಬಿಡೋಣ ಇದಕ್ಕೀಗ ಒಂದು ಚಮಚ ಉಪ್ಪು ಹಾಕ್ತಾ ಇದ್ದೇನೆ ಮತ್ತೆ ಪುನಃ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಉಪ್ಪು ಹಾಕದೇ ಇದ್ರೂ ನಡೀತದೆ ಕರಿ ಇರುವಾಗ ಆದರೆ ಉಪ್ಪು ಹಾಕಿದರೆ ಬರೇ ರೈಸ್ ಐಟಮ್ನು ಕೂಡ ಒಂದು ಸಿಂಪಲ್ ಗ್ರೇವಿ ಜೊತೆ ಕೂಡ ನೀವು ಸರ್ವ್ ಮಾಡ್ಬೋದು ನಂತರ ಬಾಸ್ಮತಿ ಅಕ್ಕಿ ಒಂದು ಲೋಟ ಆಗುವಷ್ಟು ಹಾಕಿದ್ದೇನೆ ಒಂದು ಸ್ವಲ್ಪ ಹೊತ್ತು ಅಕ್ಕಿನ ಮೊದಲು ನೆನೆಸಿಟ್ಕೊಂಡು ನೆನ್ಸಿಟ್ಕೊಂಡು ನಂತರ ಬಳಸಿದರೆ ಒಳ್ಳೆಯದು ಸಣ್ಣ ಊರಲ್ಲಿ ಒಂದು ಆರರಿಂದ ಎಂಟು ನಿಮಿಷ ಬೇಯಿಸ್ಕೊಳ್ಬೇಕು ಇದೀಗ ಹದವಾಗಿ ಬೆಂದಿದೆ ಇಲ್ಲಿ ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಮತ್ತು ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಎರಡು ಲೋಟ ಆಗುವಷ್ಟು ನೀರು ಹಾಕಿದ್ದೇನೆ ಇಲ್ಲದೇ ಇದ್ದರೆ ಬಾಸ್ಮತಿ ಅಕ್ಕಿಯಿಂದ ಮಾಡುವಾಗ ಕುಕ್ಕರ್ನಲ್ಲಾದರೆ ಒಂದು ಲೋಟಕ್ಕೆ ಒಂದೂವರೆ ಲೋಟ ನೀರು ಸಾಕಾಗ್ತದೆ ಸ್ವಲ್ಪ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿನ ತುಪ್ಪದಲ್ಲಿ ಹೊಂಬಣ್ಣಕ್ಕೆ ತಿರುವ ಹಾಗೆ ಹುರಿದು ಹಾಕಿದ್ದೇನೆ ಇಲ್ಲಿ ಕೊನೆಯಲ್ಲಿ ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಳ್ಬೇಕು ತುಪ್ಪದ ಫ್ಲೇವರ್ ಇರುವಂಥ ರುಚಿ ರುಚಿಯಾದ ಈರುಳ್ಳಿಯನ್ನು ಬಹಳ ಬೇಗನೆ ರೆಡಿಯಾಗಿದೆ ಈಗ ಅಷ್ಟೇ ಬೇಗನೆ ನಾವೊಂದು ಕರಿ ಮಾಡೋಣ ಇದಕ್ಕೆ ಈಗ ರುಚಿಯಾಗಿ ಕೇವಲ ಹದಿನೈದು ನಿಮಿಷದಲ್ಲಿ ಒಂದು ಪನೀರ್ ಕರಿ ಮಾಡೋಣ ಒಂದು ಕುಕ್ಕರ್ಗೆ ಒಂದು ಪಲಾವ್ ಎಲೆ ಒಂದು ಚಕ್ಕೆ ಚೂರು ಹನ್ನೆರಡರಿಂದ ಹದಿನೈದು ಬೆಳ್ಳುಳ್ಳಿ ಹಷ್ಟುಗಳು ಸಿಪ್ಪೆ ತೆಗೆದಿರೋದು ಅರ್ಧ ಗಾತ್ರದ ಹಸಿ ಶುಂಠಿ ಹದಿನೈದು ನಿಮಿಷ ನೀರಿನಲ್ಲಿ ನೆನೆಸಿರೋ ಗೋಡಂಬಿ ಎಂಟರಿಂದ ಹತ್ತು ಎರಡು ದೊಡ್ಡ ಚಮಚ ಆಗುವಷ್ಟು ಬೆಣ್ಣೆ ಹಾಗೆಯೇ ಕಲ್ಲಂಗಡಿ ಹಣ್ಣಿನ ಬೀಜ ಇದನ್ನು ಕೂಡ ಹತ್ತರಿಂದ ಹದಿನೈದು ನಿಮಿಷ ನೀರಿನಲ್ಲಿ ನೆನೆಸಿಟ್ಟಿರೋದು ಒಂದು ಚಮಚ ಆಗುವಷ್ಟು ಇದೆ ಜೊತೆಗೆ ಮೆಣಸಿನಕಾಯಿ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಬೋದು ನಾನಿಲ್ಲಿ ಮೂರು ಹಾಕ್ತಾ ಇದ್ದೇನೆ ಹಸಿಮೆಣಸಿನಕಾಯಿ ಖಾರ ಜಾಸ್ತಿ ಇಟ್ಟು ಮೆಣಸಿನ ಪುಡಿ ಕಡಿಮೆ ಮಾಡ್ತಾ ಇದ್ದೇನೆ ಮೂರು ಟೊಮ್ಯಾಟೋನ ಸ್ವಲ್ಪ ದೊಡ್ಡ ದೊಡ್ಡದಾಗಿಯೇ ಹೆಚ್ಚಿ ಕುಕ್ಕರಿಗೆ ಹಾಕಿದ್ದೇನೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಾಲು ಕಪ್ ಆಗುವಷ್ಟು ನೀರನ್ನು ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಮೂರರಿಂದ ನಾಲ್ಕು ವಿಜಲ್ ಬರೋ ತನಕ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಮೆತ್ತಗೆ ಬೆಂದಿರ್ತದೆ ಇದನ್ನು ಪೂರ್ತಿಯಾಗಿ ತಣಿಲಿಕ್ಕೆ ಬಿಟ್ಟುಬಿಡಬೇಕು ಬೆಂದ ನಂತರ ಪಲಾವ್ ಎಲಿನ ಒಂದು ತೆಗೆದಿಟ್ಕೊಳ್ಬೇಕು ಯಾಕಂದರೆ ನಮಗೆ ಇವಿಷ್ಟನ್ನು ರುಬ್ಲಿಕ್ಕಿದೆ ಪೂರ್ತಿಯಾಗಿ ತಣಿದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಬೇಕು ಅದರಲ್ಲಿಯೇ ನೀರಿನ ಅಂಶ ಇರ್ತದೆ ಮತ್ತು ನೀರು ಹಾಕೋದು ಬೇಡ ಇದನ್ನು ರುಬ್ಬಿ ನುಣ್ಣಗೆ ಮಸಾಲೆ ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೇಕು ಈ ರೀತಿ ಇದನ್ನು ತೆಗೆದಿಟ್ಕೊಳ್ಳೋಣ ಈಗ ಬಾಣಲೆಗೆ ಎರಡರಿಂದ ಮೂರು ದೊಡ್ಡ ಚಮಚ ಎಣ್ಣೆ ಹಾಕ್ಕೊಳ್ಬೇಕು ಇದಕ್ಕೆ ಕಾಶ್ಮೀರಿ ಚಿಲ್ಲಿ ಪುಡಿ ಮುಕ್ಕಾಲು ಚಮಚ ಕೊತ್ತಂಬರಿ ಪುಡಿ ಅರ್ಧ ಚಮಚ ಗರಂ ಮಸಾಲೆ ಕಾಲು ಚಮಚ ಜೀರಿಗೆ ಪುಡಿ ಒಂದು ಮೂರನೇ ಚಮಚ ಅರಿಶಿನ ಪುಡಿ ಒಂದು ಮೂರನೇ ಚಮಚ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇನ್ನೂರು ಗ್ರಾಮ್ ಆಗುವಷ್ಟು ಪನೀರನ್ನ ದೊಡ್ಡ ದೊಡ್ಡ ಹೋಳುಗಳನ್ನಾಗಿ ಮಾಡಿ ಇದರೊಳಗೆ ಹಾಕಿ ಒಂದೆರಡು ನಿಮಿಷ ಹೀಗೆ ಸೌಟಿನಿಂದ ಮುಗು ಚುತ್ತಾ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಇದನ್ನ ಮುಚ್ಚಳ ಮುಚ್ಚಿ ಎರಡು ನಿಮಿಷ ಸಣ್ಣ ಉರಿಯಲ್ಲಿ ಹಾಗೆ ಬಿಟ್ಟು ಬಿಡಬೇಕು ಪನ್ನೀರ್ ಹೋಳುಗಳಿಗೆ ಸ್ವಲ್ಪ ಮಸಾಲೆ ಹಿಡ್ಕೊಳ್ಳಿ ಅಂಥೇಳಿ ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿ ಹಾಕಿ ಸ್ವಲ್ಪ ಗ್ರೇವಿಯ ಸ್ಥಿರತೆನ ಸರಿ ಮಾಡ್ಕೊಳ್ಳಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೇಕು ಕುದಿಸಿದ ಮೇಲೆ ಇದು ಸ್ವಲ್ಪ ಸ್ಥಿರತೆ ಗಟ್ಟಿ ಆಗ್ತದೆ ನಾವು ಗೋಡಂಬಿ ಮತ್ತು ಕಲ್ಲಂಗಡಿ ಬೀಜನೆಲ್ಲ ಹಾಕಿರೋದ್ರಿಂದ ಹಾಗಾಗಿ ಪ್ರಾರಂಭದಲ್ಲಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಸಾಲೆ ಸ್ಥಿರತೆನ ಸರಿ ಮಾಡ್ಕೊಂಡ್ರ ಮೇಲೆ ಒಂದು ಚಮಚ ಉಪ್ಪು ಹಾಕೊಳ್ತಾ ಇದ್ದೇನೆ ಚೆನ್ನಾಗಿ ಮತ್ತೆ ಪುನಃ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನಾವು ಇದನ್ನು ಕುದಿಲಿಕ್ಕೆ ಬಿಡಬೇಕು ಪನೀರ್ ತುಂಬ ಹೊತ್ತು ಕುದಿಸ್ಬಾರ್ದು ಇದನ್ನು ಸಣ್ಣ ಉರಿಯಲ್ಲಿ ಕುದಿಸ್ಕೊಳ್ಬೇಕು ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಈಗ ಕುದಿ ಬಂದಿದೆ ಚೆನ್ನಾಗಿ ಇದಕ್ಕೆ ಈಗ ನಾವು ಕೆನೆ ಅಂದರೆ ಫ್ರೆಶ್ ಕ್ರೀಮ್ ಹಾಕಬೇಕು ನೀವು ಮನೆಯಲ್ಲೇ ಮಾಡಿರುವ ಹಾಲಿನ ಕೆನೆ ತೆಗ್ದಿಟ್ಟಿರೋದು ಹಾಕ್ಬೋದು ಅಥವಾ ಫ್ರೆಶ್ ಕ್ರೀಮ್ ತಂದಿರೋದು ಕೂಡ ಹಾಕ್ಬೋದು ಎರಡು ದೊಡ್ಡ ಚಮಚ ಫ್ರೆಶ್ ಕ್ರೀಮ್ ಒಂದು ಚಮಚ ಆಗುವಷ್ಟು ಕಸೂರಿ ಮೇತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವೆರಡನ್ನು ಹಾಕಿದ ಮೇಲೆ ಮತ್ತೆ ಪುನಃ ಸಣ್ಣ ಉರಿಯಲ್ಲಿ ಒಂದೆರಡು ನಿಮಿಷ ಇದನ್ನು ಕುದಿಸ್ಕೊಳ್ಬೇಕು ನಂತರ ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿ ಕೊನೆಯಲ್ಲಿ ಒಂದು ಚಮಚ ಆಗುವಷ್ಟು ಲಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ ಒಲೆಯಿಂದ ಕೆಳಗಿಳಿಸ್ಬೋದು ರುಚಿ ರುಚಿಯಾಗಿ ಪನ್ನೀರ್ ಬಟರ್ ಮಸಾಲ ಕುಕ್ಕರ್ನಲ್ಲಿ ಮಸಾಲೆನೆಲ್ಲ ಬೇಯಿಸ್ಕೊಂಡು ಮಾಡುವಂಥದ್ದು ಬಹಳ ಬೇಗನೆ ಆಗ್ತದೆ ಇವೆರಡನ್ನೂ ಜೊತೆಗೆ ನನಗೆ ಮಾಡಲಿಕ್ಕೆ ಮೂವತ್ತು ನಿಮಿಷಕ್ಕಿಂತ ಜಾಸ್ತಿ ತಗೊಂಡಿಲ್ಲ ಈ ಕಾಂಬೋ ಕೂಡ ಅಷ್ಟೇ ರುಚಿಯಾಗಿರ್ತದೆ ಯಾರೂ ಕೂಡ ಸುಲಭದಲ್ಲಿ ಮಾಡ್ಬೋದು ನೀವು ಕೂಡ ಟ್ರೈ ಮಾಡಿ ನೋಡಿ ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ ನಿಮ್ಮೆಲ್ಲರ ದಿನ ಶುಭವಾಗಿರಲಿ ಧನ್ಯವಾದಗಳು